ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಾನ್ಯ ಆಗ್ರೋ ಫಾರ್ಮ್ಸ್. ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋಗೆ ಒಂದು ವಿಶೇಷತೆ ಕೂಡ ಇದೆ ನೋಡಿ. ಇದು ಆಲ್ರೆಡಿ ನಮ್ಮ ಮಾನ್ಯ ಆಗ್ರೋ ಫಾರ್ಮ್ಸ್ ವಿಡಿಯೋಸ್ ತುಂಬ ನೋಡಿದ್ದೀವಿ. ಇದರಲ್ಲಿ ಮಹಾಗಣಿ, ತೆಂಗು, ಮಾವು, ಸೀಬೆ, ಚೊಕ್ಕತ್ತ, ಆರೆಂಜ್ ಎಲ್ಲ ಗಿಡಗಳು ಹಾಕಿದ್ದೀವಿ. ಸೊ ಇದು ಐಡಿಯಾ ಏನಂದರೆ ಒಂದು ಫುಡ್ ಫಾರೆಸ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಐಡಿಯಾ ಮೇಲೆ. ಎಲ್ಲ ರೀತಿ ಫ್ರೂಟ್ಸು ಗಿಡಗಳು ಇರಬೇಕು ಅನ್ನೋ ಉದ್ದೇಶದಿಂದ ಟಿಂಬರು ಮತ್ತು ಫ್ರೂಟ್ಸ್ ಇಸ್ ಮೈನ್ ಕ್ರಾಪು. ಸೊ ಇಂಟರ್ ಕ್ರಾಪ್ ಆಗಿ ತರಕಾರಿಗಳು ಅದು ಹಾಕೊಳ್ಳೋ ಪ್ಲಾನ್ ಇದೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಬಂದು ಹುಣಸೆ ಅಂತಾರೆ. ಹುಣಸೆ ಅಂದರೆ ಇಂಗ್ಲೀಷಲ್ಲಿ ಟ್ಯಾಮರಿಂಡ್ ಅಂತಲ್ಲ ಅದು. ಸೊ ಫುಡ್ ಅಂದರೆ ನಾವು ತಿನ್ನೋ ಊಟದಲ್ಲಿ ಸ್ವಾವಲಂಬಿ ಆಗಿ ಇರಬೇಕು ಅಂತ ನಾರ್ಮಲಾಗಿ ನಮ್ಮದು ಹುಣಸೆಗೆ ಎಲ್ಲ ಅಂಗಡಿಯಿಂದ ತೊಗೊಂಬರ್ತಿದ್ವಿ. ಸೊ ಫ್ಯೂಚರಲ್ಲಿ ಅದು ಆಗಬಾರ್ದು. ನಮ್ಮ ತೋಟದಲ್ಲಿ ನಮಗಾಗೋಷ್ಟು ಹುಣಸೆ ನಾವೇ ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ಇವತ್ತೊಂದು ಗಿಡ ತೊಗೊಂಬಂದಿದ್ದೀನಿ. ಗುಂಡಿ ಕೂಡ ತೆಗ್ದಿದ್ದೀನಿ. ಇದು ಗುಂಡಿ ಆಲ್ಮೋಸ್ಟ್ ಒಂದು 2 ಅಡಿ ಡೆಪ್ತಲ್ಲಿ ತೆಗ್ದಿದೆ. ಡ್ರಿಪ್ ಕೂಡ ಆಲ್ರೆಡಿ ಹಾಕಿಟ್ಟಿದ್ವಿ. ಇದು ಒಂದು ಕೊನೆ ಎಡ್ಜಲ್ಲಿ ಹಾಕ್ತಿದ್ದೀನಿ ತೋಟದಲ್ಲಿ. ಯಾಕಂದರೆ ಈ ಮರ ನೋಡ್ಬೋದು, ಅದ ಕಡೆ ದೊಡ್ಡ ದೊಡ್ಡ ಹುಣಸೆ ಮರಗಳಿದೆ, ಅದು ಬೇರೆಯವ್ರದ್ದು, ಆ ಥರ ದೊಡ್ಡದಾಗಿ ಬೆಳೆಯುತ್ತೆ. ಹಾಗಾಗಿ ಇದೊಂದು ಎಡ್ಜಲ್ಲಿ ಕೊನೆಯಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಹುಣಸೆ ಕೆಳಗಡೆ ಏನು ಬೇರೆ ಯಾವುದೇ ಗಿಡಗಳು ಬೆಳೆಯೋದಿಲ್ಲ. ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ಆಲ್ರೆಡಿ ಗುಂಡಿ ತೊಗೊಂಡಿದ್ದೀನಿ, ತೆಗೆದು ರೆಡಿ ಮಾಡಿಟ್ಟಿದ್ದೀನಿ. ಆಯಿತಾ, ಒಂದು ಗಿಡ ಸಾಕು. ಆ್ಯಕ್ಚುಲಿ ಒಂದು ಗಿಡ ನಿಮಗೆ ಫಸಲು ಕೊಟ್ಟರೆ ವರ್ಷಕ್ಕೆ ಸುಮಾರು ಒಂದು 150-200 ಕೆಜಿಯಷ್ಟು ಹುಣಸೆ ಸಿಗುತ್ತೆ. ಸೊ ಪ್ರಾಬ್ಲಿ ನಮ್ಮಂಥ ಫ್ಯಾಮಿಲಿಗಳಿಗೆ 2-3 ಕೆಜಿ ವರ್ಷಕ್ಕೆ ಸರೋಗುತ್ತೆ. ಆಯಿತಾ, ಸೊ ನೋಡಿ ನಾ ಯಾವ ಥರ ರೀತಿ ನಾಟಿ ಮಾಡೋದು ಅಂತ. ಒಂದು ಗುಂಡಿ ತೊಗೊಂಡಿದ್ದೀನಿ, ಗಿಡ ರೆಡಿ ಇದೆ ಆಲ್ರೆಡಿ, ಅದು ಕವರ್ ಎಲ್ಲ ತೆಗೆದಿಟ್ಟಿದ್ದೀನಿ. ಈಗ ನಾಟಿ ಮಾಡ್ತೀನಿ ನೋಡಿ. ಆಯಿತಾ, ನೋಡಿ ಈ ಗಿಡ ಒಳಗಡೆ ಇಟ್ಟು ಆಲ್ರೆಡಿ ಗೊಬ್ಬರ ಏನು ಹಾಕ್ತಿಲ್ಲ, ಲೇಟಾಗಿ ಗೊಬ್ಬರ ಹಾಕ್ತೀನಿ. ಸೊ ತೇವ ಚೆನ್ನಾಗಿದೆ, ಡ್ರಿಪ್ ಹಾಕಿ ನೀರು ಚೆನ್ನಾಗಿ ನೆನೆಸಿದಾಗ ಈ ತೇವ ಚೆನ್ನಾಗಿದೆ. ನಾಟಿ ಮಾಡ್ತೀನಿ, ಗುಂಡಿಯಲ್ಲಿ ಇಟ್ಟಿದ್ದೀನಿ. ಈಗ ಸುತ್ತು ಇದರ ಸುತ್ತು ಮಣ್ಣನ್ನ ಹಾಸ್ಬೇಕಾಗತ್ತೆ. ಈ ಥರ ಫುಲ್ ಮಣ್ಣು ತುಂಬಿಟ್ಟು ಚೆನ್ನಾಗಿ ತುಳಿಬೇಕು ಗಾಳಿ ಆಡದೆ. ಸೊ ನೋಡಿದ್ರಲ್ಲ ಫ್ರೆಂಡ್, ನಾಟಿ ಮಾಡಿ ಆಯಿತು.
ಅದಕ್ಕೆ ಡ್ರಿಪ್ ಪೈಪ್ ಕೂಡ ಹಾಕಿದ್ದೀನಿ. ನೋಡಿ ಗಿಡ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ ಮಾಡ್ತಿರ್ತೀನಿ ಆಯಿತಾ. ನಿಮ್ಗೆ ಏನಾದರೂ ಸಜೆಷನ್ಸ್ ಬೇಕಾದರೆ ಫಾರ್ಮಿಂಗ್ ಬಗ್ಗೆ, ಸೊ ಇಲ್ಲಿಗೆ ಈ ವಿಡಿಯೋಗೆ ಕೆಳಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಬಾಯ್.